ಕುಡಿಯುವ ನೀರು ಯೋಜನೆಗಾಗಿ ಸರ್ಕಾರವು ಸಾವಿರಾರು ಕೋಟಿ ರೂಪಾಯಿ ಖರ್ಚು ಮಾಡುತ್ತಿದೆ ಆದರೂ ದಿನದ 24 ಗಂಟೆಗಳ ನೀರು ಪೂರೈಕೆ ಕಷ್ಟ ಸಾಧ್ಯವಾಗುತ್ತಿದೆ ಈ ನಿಟ್ಟಿನಲ್ಲಿ ಕುಡಿಯುವ ನೀರು ಪಡೆಯುವಲ್ಲಿ ಸ್ವಾವಲಂಬಿಗಳಾಗಲು ಮಳೆ ನೀರು ಕೊಯ್ಲು ಅನಿವಾರ್ಯವಾಗಿದೆ ಎಂದು ಶಾಸಕ ಸಂಜೀವ ಮಠಂದೂರು ಹೇಳಿದರು ಅವರು ಪುತ್ತೂರು ನಗರಸಭೆಯ ವತಿಯಿಂದ ನಡೆಯಲಿರುವ ನೂತನ ಕಚೇರಿ ಕಟ್ಟಡ ಮತ್ತು ಮಳೆ ನೀರು ಕೊಯ್ಲು ಅಳವಡಿಕೆಯ ಕಾಮಗಾರಿಗೆ ಶಿಲಾನ್ಯಾಸ ನೆರವೇರಿಸಿ ಮಾತನಾಡಿದರು ನೆಲ ಜಲ ಗಾಳಿ ಬಗ್ಗೆ ಹೆಚ್ಚು ನಾವು ಜಾಗೃತರಾಗಿದ್ದೇವೆ ಅಂದ್ರೆ ವಾತಾವರಣ ಆರೋಗ್ಯಪೂರ್ಣವಾಗಿರಬೇಕು ಅಂತ ಆ ವಾತಾವರಣ ಆರೋಗ್ಯಪೂರ್ಣವಾಗಿರಬೇಕಾದ್ರೆ ನಮ್ಮ ನೆಲ ಜಲ ಗಾಳಿ ಮಾಲಿನ್ಯ ಆಗಬಾರದು ಆ ಮಾಲಿನ್ಯ ತಡೆಯುವ ದೃಷ್ಟಿಯಿಂದ ಒಂದಷ್ಟು ನಾವು ಇವತ್ತು ವಿಶೇಷವಾಗಿ ನಗರದಲ್ಲಿ ವಾಸಿಸುತ್ತಿರುವಂತ ಜನ ಆರೋಗ್ಯವಂತರಾಗಬೇಕು ಅನ್ನುವಂತ ಕಾಳಜಿ ಒಂದು ಕಡೆಯಿಂದ ಆದರೆ ಮುಂದಿನ ಪೀಳಿಗೆ ಕೂಡ ಇವತ್ತು ಈ ಪರಿಸರವನ್ನು ಉಪಯೋಗ ಮಾಡಿಕೊಂಡು ಜೀವನ ಮಾಡಬೇಕು ಅದರಲ್ಲಿಯೂ ನಮಗೆ ಜೀವನ ಮಾಡಲಿಕ್ಕೆ ಆಮ್ಲಜನಕ ಪ್ರಾಣವಾಯು ಹೇಗೆ ಅಗತ್ಯವೋ ಅದೇ ನೀರು ಗಂಗಾಜಲ ಅಂತ ಹೇಳ್ತೇವೆ ನೀರು ಕೂಡ ಅಷ್ಟೇ ಮುಖ್ಯ ಆ ನೀರಿನ ಬಗ್ಗೆ ಇವತ್ತು ಸಾವಿರಾರು ಕೋಟಿ ನಾವು ಖರ್ಚು ಮಾಡಿ ಇವತ್ತು ಆ ನಗರವಾಸಿಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡ್ತೇವೆ ನಗರಸಭಾ ಅಧ್ಯಕ್ಷ ಕೆ ಜೀವಂತರ್ ಜೈನ್ ಅವರು ಮಾತನಾಡಿ ನಗರಸಭೆಯ ವತಿಯಿಂದ 9 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನೂತನ ಮಳೆ ಕೊಯ್ಲು ಕಾರ್ಯವನ್ನು ಪ್ರಥಮವಾಗಿ ನಡೆಸಲಾಗ್ತಾ ಇದೆ ಮುಂದಿನ ದಿನಗಳಲ್ಲಿ ಹೊಸ ಮನೆ ನಿರ್ಮಾಣ ಮಾಡುವವರು ಕಡ್ಡಾಯವಾಗಿ ಮಳೆ ನೀರು ಕೊಯ್ಲು ವ್ಯವಸ್ಥೆ ಮಾಡಿಕೊಳ್ಳುವಂತೆ ಯೋಜನೆ ರೂಪಿಸಲಾಗುವುದು ಅಲ್ಲದೆ ಅದಕ್ಕೆ ಸರ್ಕಾರದಿಂದ ಸಿಗುವ ಸೌಲಭ್ಯಗಳನ್ನು ಬಳಸಿಕೊಳ್ಳಲಾಗುವುದು ಎಂದು ಹೇಳಿದರು ಕಳೆದ ಹಲವು ವರ್ಷಗಳಿಂದ ನಾವು ಮಳೆ ನೀರು ಕೊಯ್ಲಿನ ಬಗ್ಗೆ ಕಚೇರಿಯಲ್ಲಿ ಮಾಡಬೇಕು ಅಂತ ಏನು ನಮ್ಮ ಅಭಿಪ್ರಾಯ ಇತ್ತು ಅದಕ್ಕೆ ಇವತ್ತು ಚಾಲನೆಯನ್ನು ಕೊಡುವಂಥ ಕೆಲಸ ಕಾರ್ಯಗಳನ್ನು ಆಗಿದೆ ಸುಮಾರು 9 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಈ ಕಾಮಗಾರಿ ನಡೆಯಲಿಕ್ಕಿದೆ ಪ್ರಥಮ ಹಂತದಲ್ಲಿ ಸರ್ಕಾರಿ ಕಚೇರಿಗಳಲ್ಲಿ ಇದನ್ನು ಮಾಡಬೇಕು ಅಂತ ಹೇಳುವ ಉದ್ದೇಶದಿಂದ ನಗರಸಭೆಯಲ್ಲಿ ಪ್ರಾರಂಭವಾಗಿದೆ ಮುಂದಿನ ದಿನಗಳಲ್ಲಿ ಹೊಸ ಮನೆ ರಚನೆ ಮಾಡುವ ಸಂದರ್ಭದಲ್ಲಿ ಮುಂದೆ ಏನು ನಾವು ಕಟ್ಟಡ ನಿರ್ಮಾಣ ಬೈಲವನ್ನು ತಯಾರಿಸುವ ಸಂದರ್ಭದಲ್ಲಿ ಪ್ರತಿಯೊಬ್ಬರಿಗೂ ತಮ್ಮ ಮನೆಯಲ್ಲೇ ಮಳೆ ನೀರು ಕೊಯ್ಲಿನ ಬಗ್ಗೆ ಇದನ್ನು ಹಾಕ್ಕೊಳ್ಬೇಕು ಅಂತ ಹೇಳುವ ಬಗ್ಗೆ ಮಾಹಿತಿಯನ್ನು ಕೊಟ್ಟು ಅದಕ್ಕೆ ಸರ್ಕಾರದಿಂದ ಏನು ಸವಲತ್ತನ್ನು ಕೊಡಬಹುದು ಅದನ್ನು ಕೂಡ ಸರ್ಕಾರದ ಗಮನಕ್ಕೆ ತಂದು ಶಾಸಕರ ಮುಖಾಂತರ ಅದಕ್ಕೆ ಅವರಿಗೆ ಕೊಡುವಂಥ ಸವಲತ್ತುಗಳಲ್ಲಿ ಏನಾದರೂ ಬೆನಿಫಿಟ್ ಸ್ಕೀಮ್ಗಳನ್ನು ಮಾಡಿ ಅಲ್ಲಿ ಕೂಡ ಮಳೆ ಕೊಯ್ಲಿನ ಅವಕಾಶವನ್ನು ಮಾಡಿಕೊಡುವಂಥ ಯೋಚನೆಯಲ್ಲಿ ನಾವು ನಗರಸಭೆ ಇದೆ ಈ ಸಂದರ್ಭದಲ್ಲಿ ನಗರಸಭೆಯ ಪೌರಾಯುಕ್ತ ಮಧು ಎಸ್ ಮನೋಹರ್ ನಗರಸಭಾ ಉಪಾಧ್ಯಕ್ಷೆ ವಿದ್ಯಾಗೌರಿ ಸ್ಥಾಯಿ ಸಮಿತಿಯ ಅಧ್ಯಕ್ಷೆ ಗೌರಿಬನ್ನೂರು ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಬಾಮೆ ಅಶೋಕ್ ಶೆಣಿ ಸದಸ್ಯರಾದ ಪಿಜಿ ಜಗನ್ನಿವಾಸರಾವ್ ಮತ್ತಿತರರು ಉಪಸ್ಥಿತರಿದ್ದರು